ಆಕ್ಚುಲಿ ನಮಗ್ ಬೆಲೆ ಕಟ್ಟಕ್ ಆಗಲ್ಲ, ಆದ್ರೆ ನಿಮ್ಗೋಸ್ಕರ ಫ್ರೀನೇ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವಿಕಾಸ್. ಕಾರಣಾಂತ ನ್ಯಾಯವಾದಿ ಎನ್ನುವ ಸಿನಿಮಾದ ನಾಯಕ ನಟ ನಾನು. ಈ ಸಿನಿಮಾದಲ್ಲಿ ರಮ್ಮಿ ಅನ್ನೋ ಒಂದು ಪಾತ್ರನ ನಾನು ಮಾಡಿದ್ದೀನಿ. ಸಾಮಾನ್ಯವಾಗಿ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ನಮ್ಮ ಸಿನಿಮಾ ನಾವು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ. ಸೊ ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದ್ರೆ, ಇದು ಒಂದು ದೇವದ ಕಥೆ ಅಂತ ಹೇಳ್ಬೋದು. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇನೆ ನನ್ನ ಪಾತ್ರ ಅಂದ್ರೆ ರಮ್ಮಿಯ ಸಾವಾಗುತ್ತೆ. ಸಾವಾದ್ಮೇಲೆ ಅವನು ಯಾಕೆ ಸತ್ತ, ಅದು ಒಂದು ಕತೆ ಹೋಗುತ್ತೆ. ಆಮೇಲೆ ಈ ರಮ್ಮಿ ಅನ್ನೋ ಆತ್ಮಕ್ಕೆ ಯಾವುದೇ ರೀತಿಯಾದ ಶಕ್ತಿಗಳಿಲ್ಲ. ಸಾಮಾನ್ಯವಾಗಿ ದೆವ್ವ ಅಂದ ತಕ್ಷಣ ಬಿಲ್ಡಿಂಗ್ ಅಲ್ಲಾಡಿಸೋದಾಗ್ಲಿ, ಬೆಂಕಿ ಬರ್ಸೋದಾಗ್ಲಿ, ಜನಗಳಿಗೆ ಕಾಟ ಕೊಡೋದಾಗ್ಲಿ, ಸೊ ಆ ಥರದೆಲ್ಲ ಪವರ್ಸ್ ಇರುತ್ತೆ ಅಂತ ತೋರಿಸ್ತಾರೆ. ಸೊ ಈ ರಮ್ಮಿ ಅನ್ನೋ ಕೂಡ ಅದೇ ರೀತಿ ನಮ್ಗೆ ಪವರ್ಸ್ ಇರ್ಬೋದು ಅಂತ ಅನ್ಕೊಂಡು, ಚಿರಂಜೀವಿ ಅನ್ನೋ ಇನ್ನೊಂದು ಪಾತ್ರ, ಅವರು ಸೀನಿಯರ್ ಗೋಸ್ಟ್ ಇದರಲ್ಲಿ. ಸೊ ಆ ಸೀನಿಯರ್ ಗೋಸ್ಟ್ ನಿಮ್ಗೆ ಹೇಳ್ತಾರೆ, ಇಲ್ಲಪ್ಪ ಆ ಥರದ್ದೆಲ್ಲ ಯಾವುದು ಪವರ್ಸ್ ಇಲ್ಲ ನಮ್ಗೆ, ನಾವು ಯಾರಿಗೂ ಕಾಣಿಸೋದಿಲ್ಲ. ಬಟ್ ಒಂದು ಏನಂದ್ರೆ ಇದರಲ್ಲಿ ಒಂದು ಪ್ರತೀತಿ ಇದೆ ನಮ್ಮಲ್ಲಿ, ನಾಯಿಗಳಿಗೆ ಆತ್ಮಗಳು ಕಾಣ್ತವೆ ಅಂತ. ಸೊ ಅದೊಂದು ಕಾನ್ಸೆಪ್ಟ್ ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ನಾಯಿ ಆತ್ಮಗಳನ್ನ ನೋಡ್ತಾ ಇರುತ್ತೆ, ಬಗೀರ ಅಂತ ಕ್ಯಾರೆಕ್ಟರ್ ಅದು. ಸೊ ಇದಿಷ್ಟು ನಮ್ಮ ಸಿನಿಮಾದ ಏನಂದ್ರೆ ಒಂದು ರಫ್ ಬ್ಲಾಕ್. ಸೊ ಇದಿಷ್ಟು ಇಟ್ಕೊಂಡು ಹಾಗೆ ನಾಯಕ ತನ್ನ ಕೊಲೆ ಮಾಡಿದಂತ ವಿಲನ್ ಸೇರ್ಪಡಿಸ್ಕೋತಾನೆ. ಹಾಗೆ ಒಂದೊಂದು ಪ್ರೇಮ ಕಥೆ ಕೂಡ ಇರುತ್ತೆ. ಆ ಹುಡುಗಿ ಸಿಂಧು ಲೋಕನಾಥ್ ಮಾಡಿದಾರೆ ಆ ಪಾತ್ರನ, ವಂದನಾ ಅನ್ನೋ ಕ್ಯಾರೆಕ್ಟರ್. ಸೊ ಆ ಹುಡುಗಿ ಗೊತ್ತಿಲ್ಲ ಈತ ಸತ್ತಿದ್ದಾನೆ ಅಂತ. ಸೊ ಅವ್ರಿಗೆ ವಿಷಯ ತಿಳಿಸ್ಬೇಕು. ಸೊ ಇದೆಲ್ಲ ಹಾಗಾಗುತ್ತೆ ಅನ್ನೋದು ನಮ್ಮ ಸಿನಿಮಾದ ಪ್ಲಾಟ್. ಅದೇ ಹೇಳಿದ್ಮಲ್ಲ, ಇದು ಓಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ನಮ್ಗೆ ಗೋಸ್ಟ್ ವಿತ್ ನೋ ಪವರ್ಸ್, ಯಾವುದೇ ರೀತಿಯಾದ ಶಕ್ತಿಗಳು ಇಲ್ಲದಂತಹ ದೇವ. ಅದೇ ಹೇಗೆ ತೀರಿಸ್ಕೊಳತ್ತೆ ಇವಾಗ, ಈಗ ಇದೆ, ಈಗ ಅಂದ್ರೆ ನಮ್ಮ ಮನ ಬಂದು ಸೇರಿ ತೀರಿಸ್ಕೊಳತ್ತೆ ಅಂತ ಹೇಳ್ತಾರೆ. ರಿಯಾಲಿಟಿ ಅಂತ ಹೇಳ್ತಾರೆ, ಅದು ಹೇಳ್ಬೋದು ನಾವು ಆತ್ಮ ಕಾಣಿಸ್ತಾ ಇರುತ್ತೆ ಅದು. ಸೊ ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಸೊ ಇದರಲ್ಲಿ ಒಂದು ಏನಂದ್ರೆ, ಫಸ್ಟ್ ಸ್ಕ್ರಿಪ್ಟ್ ಕೇಳಿದಾಗ ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿದೆ, ಬಟ್ ಇದನ್ನ ಯಾವುದೇ ಸ್ಟಾರ್ ಮಾಡೋಕ್ಕಾಗಲ್ಲ ಅನ್ನಿಸ್ತು. ಬಿಕಾಸ್ ನಾಯಿಂದ ಹೆದರ್ಕೊಂಡು ಹೋಗ್ತಾನೆ ನಾಯಕ, ಆ ಥರದ್ದು ಸೀನ್ಸ್ ಎಲ್ಲ ಇದೆ. ಸೊ ಡೈರೆಕ್ಟ್ ನನ್ಗೆ ಹೇಳುವಾಗ ಓಕೆ, ಬಿಕಾಸ್ ನನಗೆ ಸ್ಕ್ರಿಪ್ಟ್ ಚೇಂಜ್ ಮಾಡೋಕೆ ಇಷ್ಟ ಇರಲಿಲ್ಲ. ಬಹುಶಃ ಬೇರೆ ಏನಾದ್ರೂ ನಾವು ಆಲ್ಟರ್ ಮಾಡ್ಕೋದ್ರೆ ಸ್ಕ್ರಿಪ್ಟು, ಅದ್ರ ಒಳಗಡೆ ಇರೋಂಥ ಏನ್ ಹೇಳ್ತಾರೆ ಐಸೆನ್ಸ್, ಐಸೆನ್ಸ್ ಹೊತ್ತಾಗುತ್ತೆ. ಸೊ ಹಾಗಾಗಿ ನಾನೇ ಮಾಡೋದಕ್ಕೆ. ನಮಸ್ಕಾರ, ನನ್ನ ಹೆಸರು ಸೋಮ್ ಸಿಂಗ್ ಅಂತ, ನನಗೆ ಪ್ರಗತಿ ಸೋಮ್ ಸಿಂಗ್ ಅಂತ ಕರೀತಾರೆ. ನಾನು ಕಾಣದಂತೆ ಮಾಯವಾದ ಅಂತ ಒಂದು ವಿಶಿಷ್ಟ ವಿಭಿನ್ನ ರೀತಿಯ ಸಿನಿಮಾ ಮಾಡಿರುವಂತ ನಿರ್ಮಾಪಕ. ಗಾಂಧಿನಗರಕ್ಕೆ ಫಸ್ಟ್ ಟೈಮ್ ಅಲ್ಲಿ ನಾವು ಸಿನಿಮಾ ಮಾಡೋದಕ್ಕೆ ಬಂದಿದ್ದೀವಿ. ಈಗಾಗಲೇ ನಮ್ದು ಸ್ಕೂಲ್ ಇದೆ, ಕಾಲೇಜ್ ಇದೆ, ನಾನೊಬ್ಬ ರೈತ ಕೂಡ. ಸೊ ಹಾಗಾಗಿ ಈ ಸಿನಿಮಾ ಲ್ಯಾಂಡ್ ಅಲ್ಲಿ ಫಸ್ಟ್ ಟೈಮ್ ಬಂದಿದ್ದೀವಿ. ಸಿನಿಮಾ ಒಂದು 4 ವರ್ಷದಿಂದ, ಬಹುಶಃ 4 ವರ್ಷ ಆಯ್ತು ಅನ್ಸುತ್ತೆ, 4 ವರ್ಷದಿಂದ ಈ ಸಿನಿಮಾ ಸೆಟ್ಟೇರಿದೆ. ಈಗ ಕಂಪ್ಲೀಟ್ ಆಗಿ ಸೆನ್ಸಾರ್ UA ಸರ್ಟಿಫಿಕೇಟ್ ತಗೊಂಡು ಈಗ ಬಿಡುಗಡೆಗೆ ಸಿದ್ಧ ಆಗಿದೆ. ಸೊ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಇವತ್ತು ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಕಾಣದಂತೆ ಮಾಯವಾದನಿಗೆ ಒಂದು ಟ್ಯಾಗ್ ಲೈನ್ ಸ್ಪರ್ಧೆ ಇಟ್ಟಿದ್ವಿ. ಇಡೀ ಕರ್ನಾಟಕದಿಂದ ಸುಮಾರು ಒಂದು 3,000 ಟ್ಯಾಗ್ ಲೈನ್ಸ್ ಬಂದಿತ್ತು. ಅದರಲ್ಲಿ ಒಂದು ಟ್ಯಾಗ್ ಲೈನ್ ಗೋಳಿ ಹೋದ್ಮೇಲೆ ಹುಟ್ಟಿದ ಸ್ಟೋರಿ ಅಂತ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದನ್ನ ಬರೆದವರು ಒಬ್ಬ ಕಾಲೇಜಿನ ಲೆಕ್ಚರರ್ ನರೇಂದ್ರ ಎಸ್ ಗಂಗೊಳ್ಳಿ ಅಂತ ದೂರದ ಕುಂದಾಪುರದಿಂದ ಬಂದವರು ಈ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ರು. ಅವ್ರಿಗೆ ಇವತ್ತು ಒಂದು 50,000 ಬಹುಮಾನ ವಿಜೇತರಾಗಿದ್ರು ಅವರು. ಸೊ ಅವ್ರಿಗೆ ಈ ಬಹುಮಾನ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ. ಬಹುಶಃ ನಾವು ನವೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಈ ಉತ್ತರ ಕರ್ನಾಟಕದ ಪ್ರವಾಹದ ಒಂದು ನೆರೆ ಹಾವಳಿಯಿಂದ ಬಹಳ ಜನ ನಲಗಿದ್ರು, ಸಿನಿಮಾ ನೋಡೋ ಮೂಡಲ್ಲಿ ಯಾರು ಇರಲ್ಲ. ಸೊ ಹಾಗಾಗಿ ಈ ಒಂದು ಸಂದರ್ಭ ಸರಿಯಲ್ಲ ಅಂತ ಅನಿಸ್ತು. ಹಾಗಾಗಿ ನಮ್ಮ ಟೀಮ್ ಎಲ್ಲರೂ ಹೋಗಿ ಗೋಕಾಕ್ ತಾಲೂಕಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಸ್ಕೂಲ್ ಮುಳುಗೋಗಿತ್ತು. ಸೊ ಯುವ ಬ್ರಿಗೇಡ್ ಅವ್ರ ಜೊತೆ ಸೇರ್ಕೊಂಡು ಅಲ್ಲಿ ಹೋಗಿ ಆ ಸ್ಕೂಲ್ ಎಲ್ಲ ಕ್ಲೀನ್ ಮಾಡಿ ನಮ್ಮ ಕೈನಲ್ಲಿ ಆಗಿದ್ದ ಸಹಾಯ ಎಲ್ಲ ಮಾಡಿ ನಾವು ಇಲ್ಲಿ ಬಂದಿದ್ವಿ. ಸೊ ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಥ್ಯಾಂಕ್ ಯು. ಸೊ ಓಪನಿಂಗ್ ಅಲ್ಲೇ ಹೀರೋನ
ವಿಲನ್ ಸಾಯಿಸ್ಬಿಡ್ತಾರೆ. ಸೊ ಸತ್ತಿದ್ದ ನಂತರ ಆತ್ಮ ಅಂದ್ರೆ ತಾನು ಮಾಡ್ಬೇಕಾದ್ರೆ ಇನ್ನೂ ಕೆಲಸಗಳು ಸುಮಾರು ಬಾಕಿ ಇದೆ ಅಂತ ಅನ್ಕೊಂತಾನೆ. ಅವಾಗ ಆತ್ಮ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದ್ಮೇಲೆ ಆವಾಗ ಅಲ್ಲಿ ಅದೇ ಸ್ಪಾಟ್ ಅಲ್ಲಿ ಒಂದು ನಾಯಿ ಕೂಡ ಇರುತ್ತೆ. ಆ ನಾಯಿಗೆ ಈ ಆತ್ಮ ಕಾಣಿಸ್ಕೊಳ್ಳುತ್ತೆ. ಈ ಚೇಂಜ್ ಮಾಡಿದ ನಂತರ ಇದು ಅಚ್ಯುತ್ ಅವರು ಕಾಣಿಸ್ಕೊಂತಾರೆ. ಸೊ ಅಚ್ಯುತ್ ಅವ್ರು ಕಾಣಿಸ್ಕೊಂಡ ನಂತರ ಇವ್ರಿಗೆ ಯಾವುದೇ ರೀತಿ ಶಕ್ತಿಗಳು ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಸೊ ಅಲ್ಲಿ ತನ್ನ ಹೆಂಗ್ ಸತ್ತ ಏನು ಅನ್ನೋದೆಲ್ಲ ಇಡೀ ಸಿನಿಮಾ ಕತೆ ಓಪನ್ ಆಗುತ್ತೆ. ಅದು ಓಪನಿಂಗ್ ಸತ್ತಾನಲ್ಲ ಗೋರಿ ಹೋದ ನಂತರ ಸ್ಟೋರಿ. ಓಕೆ, ನಾನು ಇವಾಗ ಒನ್ಲೈನ್ ಹೇಳೋ ಅವಶ್ಯಕತೆ ಇಲ್ಲ, ಟ್ಯಾಗ್ ಲೈನ್ ಅಲ್ಲೇ ಇದೆ ಒನ್ಲೈನ್. ವಿಜಯ್ ಅವರು ಇಡೀ ಫಸ್ಟ್ ಹಾಫ್ ಪೂರ್ತಿ ಕಾಣಿಸ್ಕೊಂತಾರೆ. ಜಯಣ್ಣ ಅನ್ನೋ ಒಂದು ರೋಲ್ ಪ್ಲೇ ಮಾಡ್ತಾರೆ ವಿಲನ್ ಆಗಿ. ಸೊ ಫಸ್ಟ್ ಹಾಫ್ ಇಡೀ ಫಸ್ಟ್ ಹಾಫ್ ಉದಯ್ ಇರ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಕಾಣಿಸ್ಕೊಳ್ಳೋ ಕಾಮಿಡಿಯನ್ ಕಾಮಿಡಿ ಕ್ಯಾರೆಕ್ಟರ್ ಮಲ್ಲೇಶ್ ಅವ್ರದ್ದು. ಅವ್ರದ್ದು ಕಂಪ್ಲೀಟ್ ಸೆಕೆಂಡ್ ಹಾಫ್ ಅಲ್ಲಿ ಅರಸು ಅನ್ನೋ ವ್ಯಕ್ತಿ ಜೊತೆ ಕಾಣಿಸ್ಕೊಂತಾರೆ. ಸೊ ಉದಯ್ ಅವ್ರಿಗೆ ಫಸ್ಟ್ ಹಾಫ್ ಎಲ್ಲ ಮುಗಿದು ಸೆಕೆಂಡ್ ಹಾಫ್ ಶೂಟ್ ಮಾಡ್ತಾ ಇರ್ಬೇಕಾದಾಗ ತೀರ್ಕೊಂಡ್ರು. ಸೊ ಆಲ್ಮೋಸ್ಟ್ 70% ಆಫ್ ದ ಮೂವಿ ಕಂಪ್ಲೀಟ್ ಮಾಡಿದ್ವಿ. ಅಂದ್ರೆ ಇದನ್ನ ಈ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಡ್ರು ಆ ಥರದ್ದು ಏನೂ ಇಲ್ಲ. ಸೊ ಕತೆ ಆಸ್ ಇಟ್ ಇಸ್ ಹೆಂಗಿರುತ್ತೆ, ಕ್ಯಾರೆಕ್ಟರ್ ಹೆಂಗಿರುತ್ತೆ ಹಂಗೇ ಇರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಇಂಟರ್ವ್ಯೂಗೆ ಏನೇನು ಮಾಡ್ತೀವಿ, ಸೆಕೆಂಡ್ ಹಾಫ್ ಅಲ್ಲಿ ಅಲ್ಲಿಂದ ಅದೇ ಕ್ಯಾರೆಕ್ಟರ್ನ ಬಜರಂಗಿ ಲೋಕೇವರ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ಹೋಗ್ತಾರೆ.